ರಾಜ್ಯಸಭೆ ಚುನಾವಣೆಗೆ ಹಿಂದೆ ಅಭ್ಯರ್ಥಿ ಆಯ್ಕೆ ಇವತ್ತು ಸಂಜೆ ಒಳಗೆ ಬಿಜೆಪಿ ಅಭ್ಯರ್ಥಿಗಳ ತೀರ್ಮಾನವಾಗುತ್ತೆ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬಗ್ಗೆ ಹೇಳಿಕೆ ನೀಡಿದ್ದಾರೆ ರಾಜ್ಯಸಭೆ ಚುನಾವಣೆಗೆ ಇವತ್ತೇ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಇವತ್ತು ಸಂಜೆ ಒಳಗೆ ಅಭ್ಯರ್ಥಿಗಳ ಹೆಸರು ತೀರ್ಮಾನವಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ರಾಷ್ಟ್ರೀಯ ನಾಯಕರು ಇಂದು ಸಂಜೆಯ ಒಳಗೆ ನಿರ್ಧಾರವನ್ನ ತಗೋತಾರೆ ಮೂರನೇ ಅಭ್ಯರ್ಥಿಯ ಬಗ್ಗೆಯೂ ಕೂಡ ಇಂದು ಸಂಜೆ ನಿರ್ಧಾರವಾಗುತ್ತೆ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸಿಎಂ ಕೊಟ್ಟಂತ ಹೇಳಿಕೆ ಇದು ಸಂಜೆ ಒಳಗಡೆ ಅಭ್ಯರ್ಥಿಯ ಆಯ್ಕೆ ಅಂತಿಮವಾಗುತ್ತೆ ರಾಷ್ಟ್ರೀಯ ನಾಯಕರು ಈ ಬಗ್ಗೆ ಸಂಜೆ ಒಳಗಡೆ ತೀರ್ಮಾನ ತಗೋತಾರೆ ಮೂರನೇ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆಯೂ ಕೂಡ ಸಂಜೆ ಒಳಗೆ ತೀರ್ಮಾನವಾಗುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ ಅಲ್ಲಿಗೆ ಇವತ್ತು ಸಂಜೆ ಒಳಗಡೆ ಬಿಜೆಪಿ ಅಭ್ಯರ್ಥಿಯ ಪಟ್ಟಿ ರಿಲೀಸ್ ಆಗುತ್ತೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆಲ್ಲ ಪ್ರಮುಖರು ಈ ರಾಜ್ಯಸಭಾ ಚುನಾವಣೆ ಬಗ್ಗೆ ಅಂತಿಮವಾದಂತ ತೀರ್ಮಾನವನ್ನ ಶೀಘ್ರದಲ್ಲೇ ಮಾಡುತ್ತಾರೆ ಎರಡು ಸ್ಥಾನಗಳಿಗೆ ನಮಗೆ ಆಯ್ಕೆ ಆಗ್ತದೆ ಮೂರನೇ ಸ್ಥಾನಕ್ಕೆ ಹೆಚ್ಚುವರಿ ನಮ್ಮ ಮತಗಳಿದೆ ಅದರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನುವಂತದ್ದು ಕೂಡ ಎಲ್ಲ ಚರ್ಚೆ ಆಗಿದೆ ಅಂತಿಮವಾದಂತ ತೀರ್ಮಾನ ಇವತ್ತು ಆಗ್ತದೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆಲ್ಲ ಪ್ರಮುಖರು ಈ ರಾಜ್ಯಸಭಾ ಚುನಾವಣೆ ಬಗ್ಗೆ ಅಂತಿಮವಾದಂತ ತೀರ್ಮಾನವನ್ನ ಶೀಘ್ರದಲ್ಲೇ ಮಾಡುತ್ತಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಜೆಡಿಎಸ್ ನಲ್ಲಿ ಈಗ ರಾಜ್ಯಸಭೆ ಅಭ್ಯರ್ಥಿಗೋಸ್ಕರ ಸಾಕಷ್ಟು ಚಟುವಟಿಕೆಗಳು ಶುರುವಾಗಿದೆ ಅದರ ಮಧ್ಯೆ ಒಂದು ಟೆನ್ಷನ್ ಅಂತ ಅಂದ್ರೆ ಪಕ್ಷದಿಂದ ಒಂದು ಕಾಲನ್ನ ಹೊರಗಡೆ ಇಟ್ಟಿರುವಂತಹ ಬಂಡಾಯ ಅಭ್ಯರ್ಥಿಗಳು ಸೋ ಈ ಮಧ್ಯೆ ಜಿಟಿಡಿ ಕೊಟ್ಟಂತಹ ಹೇಳಿಕೆ ಈಗಾಗಲೇ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಜಿಟಿಡಿ ಆದರೆ ಈಗ ಅವರು ಕೊಟ್ಟಂತಹ ಹೇಳಿಕೆ ಯಾರೇ ಅಭ್ಯರ್ಥಿ ಇದ್ರೂ ಅವರಿಗೆ ನನ್ನ ಮತ ಅಂತ ಹೇಳಿದ್ದಾರೆ ಹಾಗಾದ್ರೆ ಪಕ್ಷದಲ್ಲೇ ಉಳ್ಕೋತಾರಾ ಶ್ವೇತಾ ಸಾಕಷ್ಟು ಕುತೂಹಲ ಮೂಡಿಸಿದೆ ಇವತ್ತು ಜೆಡಿಎಸ್ ನ ಶಾಸಕರಾದಂತಹ ಮಾಜಿ ಸಚಿವರು ಜಿಟಿ ದೇವೇಗೌಡರು ಕೊಟ್ಟಂತ ಹೇಳಿಕೆ ನಾವು ಕಳೆದ ಒಂದೆರಡು ತಿಂಗಳ ಹಿಂದೆಗಳ ಮಾತನಾಡ್ತಾ ಹೋದ್ರೆ ಇದೇ ಜಿಟಿ ದೇವೇಗೌಡರು ಪಕ್ಷ ಬಿಟ್ಟು ಹೋಗ್ತಾರ ಅನ್ನೋದು ಚರ್ಚೆ ಪಕ್ಷದ ಪಡಸಾಲೆಯಲ್ಲೂ ಕೂಡ ಮತ್ತೆ ಬೇರೆ ಪಕ್ಷದ ನಾಯಕರ ಜೊತೆಯಲ್ಲೂ ಕೂಡ ಗುರುತಿಸಿಕೊಂಡು ಚರ್ಚೆ ಆಗೋದನ್ನ ಎಲ್ಲವೂ ನೋಡ್ತಾ ಇದ್ವಿ ಆದ್ರೆ ಇವತ್ತು ಸ್ವತಃ ಜಿಟಿ ದೇವೇಗೌಡ ಕೊಟ್ಟಂತ ಹೇಳಿಕೆ ಒಂದಿಷ್ಟು ಕುತೂಹಲ ಮತ್ತೆ ಜೆಡಿಎಸ್ ನಲ್ಲಿ ಉಳ್ಕೋತಾರ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗಿರುವಂತದ್ದು ಏಕೆಂತಂದ್ರೆ ಅವರು ನಾನೀಗ ಜೆಡಿಎಸ್ ಪಕ್ಷದಲ್ಲಿದ್ದೀನಿ ಮುಂಬರುವಂತೆ ಇನ್ನೇನು 10ನೇ ತಾರೀಕು ಚುನಾವಣೆ ಆಗುತ್ತೆ ರಾಜ್ಯಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಯಾವುದಕ್ಕೆ ಹೇಳುತ್ತೆ ನಾನು ಅದಕ್ಕೆ ಮತ ಹಾಕ್ತೀನಿ ಅನ್ನೋ ಒಂದು ಮಾತನ್ನ ಸ್ವತಃ ಜಿಟಿ ದೇವೇಗೌಡರು ಹೇಳಿದ್ರು ಯಾಕೆಂದ್ರೆ ಸಾಕಷ್ಟು ಪಕ್ಷದ ಚಟುವಟಿಕೆಗಳಿಂದ ತುಂಬಾ ದೂರ ಉಳಿದಿದ್ರು ಇತ್ತೀಚೆಗೆ ಆದ್ರೆ ಈಗ ಇದ್ದಕ್ಕಿದ್ದಾಗೆ ನಾನು ಜೆಡಿಎಸ್ ಪಕ್ಷದಲ್ಲಿದ್ದೀನಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾನು ಜೆಡಿಎಸ್ ಅಭ್ಯರ್ಥಿಗೆ ನಾನು ಮತನ ಹಾಕ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಪಕ್ಷ ಬಿಡುವ ಬಗ್ಗೆ ನಾನು ಈಗಲೂ ಕೂಡ ಇನ್ನೂ ತೀರ್ಮಾನ ಮಾಡಿಲ್ಲ ಮುಂದೆ ನಮ್ಮ ಕ್ಷೇತ್ರದ ಜನರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಕಳೆದ ಎರಡು ತಿಂಗಳ ಹಿಂದೆ ಅಷ್ಟೇ ಸಾಕಷ್ಟು ವೇದಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜೆಡಿಎಸ್ ಬಗ್ಗೆ ಒಂದಿಷ್ಟು ಅಸಮಾಧಾನವನ್ನ ಸ್ವತಃ ಜಿಡಿ ದೇವೇಗೌಡರು ಹೊರಹಾಕಿದ್ರು ಆದ್ರೆ ಇವತ್ ಕೊಟ್ಟಂತ ಹೇಳಿಕೆಯನ್ನ ನೋಡಿದ್ರೆ ಅವರು ಪಕ್ಷ ಬಿಡೋದಿಲ್ವೇನೋ ಜೆಡಿಎಸ್ ನಲ್ಲೇ ಉಳ್ಕೋತಾರ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸಾಗುತ್ತೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕೆಂದ್ರೆ ಈ ಬಾರಿ ರಾಜ್ಯಸಭಾ ಚುನಾವಣೆಗೆ ಮೂರನೇ ಅಭ್ಯರ್ಥಿಯಾಗಿ ಬಿಜೆಪಿ ಹಾಕುತ್ತೋ ಇಲ್ಲೋ ಗೊತ್ತಿಲ್ಲ ಈ ಮೂರನೇ ಅಂದ್ರೆ ಈಗಾಗಲೇ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿ ಇನ್ನು ಕೂಡ ಯಾವ ಪಕ್ಷ ಕೂಡ ಘೋಷಣೆ ಮಾಡಿಲ್ಲ ಅಧಿಕೃತವಾಗಿ ಜೆಡಿಎಸ್ ಕೂಡ ಮಾಡಿಲ್ಲ ಸೊ ಆ ಮೂರನೇ ಅಭ್ಯರ್ಥಿಯನ್ನ ಹಾಕುತ್ತಾ ಜೆಡಿಎಸ್ ಅನ್ನೋದು ಕೂಡ ಈಗಿರುವಂತ ಕುತೂಹಲ ಬಿಜೆಪಿ ಕೂಡ ಮೂರನೇ ಅಭ್ಯರ್ಥಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಅನ್ನೋದು ಕೂಡ ಚರ್ಚೆಯಲ್ಲಿದೆ ಈ ವೇಳೆ ಜಿಟಿ ದೇವೇಗೌಡ ಕೊಟ್ಟಂತ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಶ್ವೇತಾ ಎಸ್ ಸರ್ ಥ್ಯಾಂಕ್ ಯು ಶರತ್ ನಿಮ್ಮ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್